ನನ್ನ ಹೆಸರು ಇಶಿಕ್ ವಿವಾನ್ಗೌಡ ಅಂತ, ಆರ್ ಆರ್ ನಗರ ಕ್ಷೇತ್ರ, ಜೆ ಡಿ ಎಸ್ ವಕ್ತಾರ. ನಾನು ನಿಮ್ಗೆ ಕೇಳೋದೇನು ಅಂತಂದರೆ, ಈಗ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಶೋಭಾ ಕರಂದ್ಲಾಜೆ ಅವರು ಗೋ ಬ್ಯಾಕ್ ಅಂತ ಹೇಳಿದ್ರು, ಅವ್ರಿಗೆ ಆಲ್ಟರ್ನೇಟಿವ್ ಆಗಿ ಒಂದು ಕ್ಷೇತ್ರ ಕೊಡ್ತಾರೆ. ನೀವು ನಾನು ಅಭಿವೃದ್ಧಿ ಮಾಡಿದ್ದೀನಿ 10 ವರ್ಷದಿಂದ ಅಂತ ಇಷ್ಟು ಹೇಳ್ಕೊತಾ ಇದ್ದೀರಾ. ಸೊ ಅಭಿವೃದ್ಧಿ ಮೇಲೇ ಟಿಕೆಟ್ ಕೊಡೋವಂಥದ್ದು ಒಂದು ಮಾನದಂಡ ಆಗಿತ್ತು ಅಂತಂದರೆ, ನಿಮಗೆ ಅಲ್ಲಿ ಟಿಕೆಟ್ ತಪ್ಪಿದ್ರು ಬೇರೆ ಯಾವುದಾದ್ರು ಒಂದು ಕ್ಷೇತ್ರದಲ್ಲಾದ್ರೂ ನಿಮ್ಗೆ ಕೊಡಬೇಕಾಗಿತ್ತು. ಯಾಕೆ ನಿಮಗೆ ಬೇರೆ ಯಾವುದೋ ಒಂದು ಕ್ಷೇತ್ರದಲ್ಲೂ ಟಿಕೆಟ್ ಕೊಟ್ಟಿಲ್ಲ? ಈಗ ನಿಮಗೆ ನೇರವಾಗಿ ಹೇಳಬೇಕು ಅಂದರೆ, ಒಂದೇ ಒಂದು ಲೈನಲ್ಲಿ ನಾನು ನಿಮಗೆ ಆನ್ಸರ್ ಮಾಡಬೇಕು ಅಂತಂದರೆ, ಈ ರಾಜಕಾರಣದಲ್ಲಿ ಹೇಗೆ ಅಂತಂದರೆ, ನೀವು ಇಡೀ ದೇಶದ ರಾಜಕಾರಣವನ್ನು ನೆಹರೂರಿಂದ ಪ್ರಾರಂಭ ಮಾಡಿ ಇಲ್ಲಿವರೆಗೂ ನೋಡಬೇಕು ಅಂದರು, ಅವತ್ತು ನೆಹರೂರಿಗೆ ಕೈ ಹಾಕೋ ಒಬ್ಬರು ಗಾಂಧಿ ಇದ್ರು. ಯಾಕಂದರೆ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಮೀಟಿಂಗ್ ಆದಾಗ ಎಲ್ಲ ರಾಜ್ಯಗಳಿಂದ ಓಟ್ ತೆಗೆದುಕೊಂಡಾಗ ನೆಹರೂಗೆ ಒಂದು ಓಟು ಬಂದಿರಲಿಲ್ಲ, ಎಲ್ಲ ಓಟುಗಳು ಕೂಡ ಸರ್ದಾರ್ ವಲ್ಲಭಾಯಿ ಪಟೇಲಿಗೆ ಬಂದಿದ್ದರು. ಆದರೆ ಗಾಂಧಿ ಕೈ ಹಿಡಿದಿದ್ದರಿಂದ ನೆಹರು ಪ್ರಧಾನಿಯಾದರು. ಇಲ್ಲಿ ರಾಜಕಾರಣದಲ್ಲಿ ಫಾದರ್ ಇರಬೇಕು ಇಲ್ಲ ಗ್ರ್ಯಾಂಡ್ ಫಾದರ್ ಇರಬೇಕು, ಗಾಡ್ ಫಾದರ್ ಇರಬೇಕು. ಆಯಿತಾ, ನನಗೆ ಫಾದರ್ ಇಲ್ಲ ಗಾಡ್ ಫಾದರ್ ಇಲ್ಲ. ಹಾಗಾಗಿ ಇದನ್ನು ಜಾಸ್ತಿ ಬೆಳೆಸೋದು ಬೇಡ. ಇದನ್ನು ನೀವು ಈ ಒಂದು ರಾಜಕಾರಣವನ್ನು ನೀವು ಅರ್ಥ ಮಾಡಿಕೊಂಡ್ರೆ, ಒಂದು ನಿಮಗೆ ಅಪ್ಪ ಇರಬೇಕು ಇಲ್ಲಂತ ದೇವರಂತ ಅಪ್ಪ ಇರಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.